हेलो ऑल वेलकम बैक टू माय चैनल इवत्तु नानु तोरिस्तारंत रेसिपी शावगे कैरमेल खीर तुम्बाने सुलभवागी टेस्टियागी माडबहुदु हब्गळल्ली तुम्बाने बेग आगुवंत रेसिपी इदु ಯಾವಾಗಲೂ ನಾರ್ಮಲ್ ಶಾವಿಗೆ ಪಾಯಸ ತಿಂದು ಬೇಜಾರಾಗಿರುತ್ತೆ ಅಲ್ವಾ, ಒಂದು ಹೊಸ ಟ್ವಿಸ್ಟ್ನೊಂದಿಗೆ ತುಂಬಾ ಈಸಿಯಾದಂತಹ ಕ್ಯಾರಮೆಲ್ ಶಾವಿಗೆ ಖೀರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸುಮಾರು 1.5 ಸ್ಪೂನ್ನಷ್ಟು ತುಪ್ಪ ಹಾಕೋತಿದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ತುಂಬಾ ಸಿಂಪಲ್ಲು, ಈಸಿಯಾಗಿ ಬೇಗನೆ ಮಾಡಬಹುದು. ಈ ದ್ರಾಕ್ಷಿ ಗೋಡಂಬಿ ಜೊತೆಯಲ್ಲಿ ನೀವು ಪಿಸ್ತಾ ಅಥವಾ ಬಾದಾಮ್ ಕೂಡ ಹಾಕೋಬಹುದು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಕ್ಯಾರಮೆಲ್ ಖೀರ್ಗೆ. ಇವಾಗ ನೋಡಿ, ದ್ರಾಕ್ಷಿ ಗೋಡಂಬಿ ಹುರಿದಿದ್ದಾಯಿತು, ತುಂಬ ಕಪ್ಪಗಾಗೋರೆಗೂ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿದ್ದಾಗಲೇ ತೆಗೆದಿಟ್ಕೊಂಡ್ರೆ ತುಂಬ ಕ್ರಂಚಿಯಾಗಿರುತ್ತೆ ಗೋಡಂಬಿ, ಹಾಗೆ ದ್ರಾಕ್ಷಿ ಕೂಡ ಕಪ್ಪಗಾಗಿರೋದಿಲ್ಲ. ನಂತರ 1.5 ಬಟ್ಟಲಿಷ್ಟು ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ, ಬ್ಯಾಂಬಿನೋ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಸುಮ್ಮನೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ರೋಸ್ಟೆಡ್ ಶಾವಿಗೆ ಇಲ್ಲ ಅಂದರೆ ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಆ ನಂತರ ಸುಮಾರು 1/2 ಲೀಟ್ರಷ್ಟು ಹಾಲನ್ನು ಸೇರಿಸ್ಕೋತಿದ್ದೀನಿ. ಕೆನೆ ಇದ್ದರೂ ಪರವಾಗಿಲ್ಲ, ಕೆನೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಪಾಯಸ. ಹಾಗಾಗಿ ಕೆನೆ ಸಮೇತನೇ ನಾನು ಈ ಪಾಯಸಕ್ಕೆ ಹಾಲನ್ನು ಬಗ್ಸ್ಕೊಂಡಿದ್ದೀನಿ. ಈ ಹಾಲಲ್ಲೇ ಶಾವಿಗೆ ಕಂಪ್ಲೀಟಾಗಿ ಬೇಯಬೇಕು, ಸಾಫ್ಟಾಗಿ ಬೇಯೋವರೆಗೂ ನೋಡ್ಕೊಳ್ಳಿ. ಇದೊಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಶಾವಿಗೆನ ಬೇಯಿಸ್ಕೋತಿದ್ದೀನಿ. ಅಷ್ಟರಲ್ಲಿ ಕ್ಯಾರಮೆಲ್ ಸಿರಪ್ಪನ್ನು ತಯಾರು ಮಾಡ್ಕೊಂಬಿಡೋಣ. ಇನ್ನೊಂದು ಪುಟ್ಟ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1.5 ಕಪ್ಪಿನಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ. ನಾವು ಎಷ್ಟು ಶಾವಿಗೆ ತೊಗೊಂಡಿದ್ದೀವೋ ಅಷ್ಟೇ ಸಕ್ಕರೆ ಪ್ರಮಾಣವೂ ಇರಬೇಕು. ಆ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಸಕ್ಕರೆ ಎಲ್ಲ ಕರಗಿ ಕ್ಯಾರಮೆಲ್ ಸಿರಪ್ಪಾಗಿ ಕನ್ವರ್ಟ್ ಆಗುತ್ತೆ. ನಾವೇನಾದರೂ ಕೈ ಬಿಟ್ಬಿಟ್ರೆ ಸಕ್ಕರೆ ತಳ ಹತ್ತಿಬಿಡುತ್ತೆ, ಹಾಗೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಕೈ ಆಡಿಸ್ತಾನೇ ಇರಬೇಕು. ಸುಮಾರು 8 ನಿಮಿಷಗಳ ಕಾಲ ಆಗಿದೆ, ಇವಾಗ ಕ್ಯಾರಮೆಲ್ ಸಿರಪ್ ರೆಡಿಯಾಗಿದೆ ನೋಡಿ, ತಿಕ್ಕಾಗಿದೆ. ಹಾಗಾಗಿ 1/2 ಬಟ್ಟಲಷ್ಟು ನೀರನ್ನು ಹಾಕ್ಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀರಿನ ಜೊತೆಯಲ್ಲಿ, ಹಾಗಾಗಿ ಇದನ್ನು ನೀರು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ನೀರು ಮಾಡ್ಕೋಬೇಕು, ಇಲ್ಲಾಂದರೆ ಪಾಕ ಬಂದುಬಿಡೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 1/2 ಬಟ್ಟಲಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇವಾಗ ಶಾವಿಗೆ ಕಂಪ್ಲೀಟಾಗಿ ಬೆಂದಿದೆ ಹಾಲಲ್ಲಿ ನೋಡಿ, ಹಾಲನ್ನೆಲ್ಲ ಶಾವಿಗೆ ಹೀರ್ಕೊಂಡು ಮೆತ್ತಗೆ ಬೆಂದ್ಬಿಟ್ಟಿದೆ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕ್ಯಾರಮೆಲ್ ಸಿರಪ್ಪನ್ನು ಈ ಶಾವಿಗೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೇನಾದರೂ ಸ್ವಲ್ಪ ಸ್ವೀಟ್ ಸಾಲದು ಅನ್ಸಿದ್ರೆ ಮತ್ತೆ 1-2 ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಬಹುದು. ಇಲ್ಲ, ಸ್ವೀಟ್ನ ಸರಿಯಾಗಿದೆ ಅಂದರೆ ಮತ್ತೆ ಏನೋ ಹಾಕುವಂಥ ಅವಶ್ಯಕತೆ ಇಲ್ಲ ಸಕ್ಕರೆನ. ಇವಾಗ ನೋಡಿ, ಸಕ್ಕರೆ ಒಂದು ಸ್ವಲ್ಪ ಕಮ್ಮಿ ಅನಿಸ್ತಿದೆ, ಹಾಗಾಗಿ 1-2 ಸ್ಪೂನಷ್ಟು ಸಕ್ಕರೆನ ಮತ್ತೆ ಆ್ಯಡ್ ಮಾಡಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಇನ್ನೂ ಕೂಡ ಸ್ವಲ್ಪ ಹಾಲು ಹಾಕ್ಬಿಟ್ಟು ಬೇಯಿಸ್ಕೋತೀನಿ, ಇನ್ನೊಂದು ಸ್ವಲ್ಪ ನೀರಾಗಿರಲಿ ಅನ್ನೋ ಕಾರಣಕ್ಕೆ. ಮತ್ತೊಂದು 1/2 ಬಟ್ಟಲಷ್ಟು ಹಾಲನ್ನು ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೋತಿದ್ದೀನಿ. ಈ ಟೈಮಲ್ಲಿ ಹಾಲು ಬದಲಾಗಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು, ಆದರೆ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಹಾಲನ್ನೇ ಸೇರಿಸ್ಕೊಂಡಿದ್ದೀನಿ. ನಂತರ ಕೂಡ 1-5 ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಕೊಂಡು ಈ ರೀತಿ ಕುದಿಸ್ಕೊಂಡ್ರೆ ರುಚಿಯಾದಂತಹ ಕ್ಯಾರಮ್ ಶಾವಿಗೆ ಪಾಯಸ ರೆಡಿಯಾಯಿತು. ಇದಕ್ಕೆ ಗಾರ್ನಿಷಿಂಗ್ಗೆ ಏಲಕ್ಕಿ ಹಾಕೋತಿದ್ದೀನಿ, ಒಳ್ಳೆ ಘಮ ಬರಲಿ ಅನ್ನೋ ಕಾರಣಕ್ಕೆ. ಆ ನಂತರ ಹುರಿದಿಟ್ಟುಕೊಂಡಿದ್ದೀವಲ್ವ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ, ಅದನ್ನು ಕೂಡ ಸೇರಿಸ್ಕೋತಿದ್ದೀನಿ. ದ್ರಾಕ್ಷಿ ಗೋಡಂಬಿ ಇಷ್ಟಪಡದೇ ಇರೋರು ಹಾಗೆ ಕೂಡ ಇದನ್ನು ಸರ್ವ್ ಮಾಡ್ಕೋಬಹುದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಶಾವಿಗೆ ಪಾಯಸಕ್ಕಿಂತ ಡಬಲ್ ಟೇಸ್ಟ್ ಇರುವಂಥ ಕ್ಯಾರಮೆಲ್ ಪಾಯಸ ರೆಡಿಯಾಯಿತು. ಸಂಕ್ರಾಂತಿ ಹಬ್ಬಕ್ಕೆ ಯಾವಾಗಲೂ ಸಕ್ಕರೆ ಪೊಂಗಲ್ಲು ಮಾಡೋದೇ ರೂಢಿಯಲ್ವಾ, ಒಮ್ಮೆ ಈ ರೀತಿಯಾದ ಕ್ಯಾರಮೆಲ್ ಪಾಯಸ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ರಿಗೂ ಅಚ್ಚುಮೆಚ್ಚಾದಂತಹ ಈ ಶಾವಿಗೆ ಪಾಯಸ. ಅದರಲ್ಲೂ ಕ್ಯಾರಮೆಲ್ ಶಾವಿಗೆ ಪಾಯಸ ನೈವೇದ್ಯ ಕೂಡ ಮಾಡಬಹುದು. ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ, ತುಂಬ ಈಸಿ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ. ಮೇಲೆ ಅಲಂಕಾರಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ರುಚಿಯಾದಂತಹ ಶಾವಿಗೆ ಕ್ಯಾರಮೆಲ್ ಪಾಯಸ ರೆಡಿಯಾಯಿತು. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹಬ್ಬಕ್ಕೆ ಈ ರೆಸಿಪಿಗಳನ್ನು ಟ್ರೈ ಮಾಡಿ
ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ, ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.